ಫೆಬ್ರವರಿ 13ನೇ ತಾರೀಕು 2013 ಟಿವಿನಲ್ಲಿ ಒಂದು ಬ್ರೇಕಿಂಗ್ ನ್ಯೂಸ್ ನೋಡಿದೆ. ಸೊ ಒಂದು ಬ್ಯೂಟಿ ಪಾರ್ಲರ್ ಮೇಲೆ ರೈಡ್ ಆಗ್ತಾ ಇತ್ತು, ಒಂದಿಬ್ಬರು ಹೆಣ್ಮಕ್ಕಳನ್ನ ತೋರಿಸ್ತಾ ಇದ್ರು. ಸೊ ನೋಡಿದೆ, ಮರೆತುಬಿಟ್ಟೆ. ಒಂದು 10 ಡೇಸ್ ಆದಮೇಲೆ ಅದೇ ವಿಚಾರ ಉಲ್ಟಾ, ಅಂದರೆ ಏನಾಗಿದೆ ಅಲ್ಲಿ ಇನ್ಸ್ಪೆಕ್ಟ್ರ್ ಕರಪ್ಟು, ಅಲ್ಲಿ ಏನೂ ನಡೆದಿರಲಿಲ್ಲ, ಇವ್ರು ಸುಮ್ಮನೆ ಅಲ್ಲಿ ಲಂಚ ಕೊಡಲಿಲ್ಲ ಅನ್ನೋ ಕಾರಣಕ್ಕೆ ಫೇಕ್ ರೈಡ್ ಮಾಡಿದ್ರು ಅಂತ ನ್ಯೂಸ್ ಬಂತು. ಏನೇನು ನ್ಯೂಸ್ ಅಬ್ಬ, ದಿನಕ್ಕೊಂದು 10 ಬ್ರೇಕಿಂಗ್ ನ್ಯೂಸು, 10 ಬ್ರೇಕಿಂಗ್ ನ್ಯೂಸಿಂದ 10 ಕಥೆಗಳಿದ್ದಾವೆ. ಎಷ್ಟೊಂದು ಕಥೆ ಇದೆಯಲ್ಲ ಅಂತ ಯೋಚನೆ ಮಾಡ್ತಾ ಅದು ನನ್ನ ತಲೆ ಸ್ಟಕ್ ಆಯಿತು. ಓಕೆ, ಇವ್ರ ಪರಿಸ್ಥಿತಿ ಏನಾದರೂ ಇರಲಿ, ಇವನ್ನ ಲಂಚಕ್ಕೋಸ್ಕರ ಮಾಡೋದೋ ಏನದ, ಆ 2 ಹೆಣ್ಮಕ್ಳನ್ನ ತೋರಿಸಿದ್ರಲ್ಲ, ಅವ್ರ ಬದುಕಿ ಏನಾಗಿರ್ಬಿಡ ಈ 10 ದಿವಸದಲ್ಲಿ ಅನ್ನೋದು ನನ್ನನ್ನು ಸ್ಟ್ರೈಕ್ ಮಾಡಿ ತಲೆಯಲ್ಲಿ ಕೊರಿತಾ ಇತ್ತು. ಹಾಗೆ ಮಾಡ್ತಾ ಇದನ್ನು ಯಾಕೊಂದು ಸಬ್ಜೆಕ್ಟ್ ಮಾಡಬಾರ್ದು ಅಂತ ಅನ್ನಿಸ್ತು. ಹಾಗಾಗಿ ಅಲ್ಲಿ ಹೋದೆ, ಕಂಕನಾಡಿ ಮಂಗಳೂರು ಆ ಜಾಗದಲ್ಲಿ ನಡೆದಿದ್ದು ಇದು. ಸುಮ್ಮನೆ ನಾನು ಆ ಹೆಣ್ಮಕ್ಕಳನ್ನ ಮೀಟ್ ಆಗಿಲ್ಲ, ಯಾಕಂದರೆ ನಾನು ಮೀಟಾಗಿ ಅವ್ರನ್ನ ಮಾತಾಡ್ಸಿದ್ರೆ ಅದು ಮತ್ತೊಂದು ರೀತಿ ಅಬ್ಯೂಸ್ ಆಗುತ್ತೆ. ನಾನು ಸ್ವಲ್ಪ ಆ ವಿಚಾರದಲ್ಲೆಲ್ಲ ಸೆನ್ಸಿಟಿವ್, ನಾನು ತುಂಬ ಸೆನ್ಸಿಬಲ್ಲಾಗಿ ಯೋಚನೆ ಮಾಡಿಕೊಂಡೇ ಹೋಗಬೇಕಾಗತ್ತೆ. ಸೊ ಹಾಗಾಗಿ ಅವ್ರನ್ನ ಮಾತಾಡಿಸಿಲ್ಲ, ಸುಮ್ಮನೆ ನೋಡಿದೆ, ಅಬ್ಸರ್ವ್ ಮಾಡಿದೆ, ಏನು ನಡೆದಿರಬಹುದು, ಆಕೆ ಏನು, ಯಾರು, ಏನು ಅಂತ ತಿಳ್ಕೊಳ್ತಾ ಹೋದೆ. ಅಷ್ಟು ಸಾಕು ನನಗೆ ಅಂತ ಹೇಳಿ ವಾಪಸ್ ಬಂದು ನಿಧಾನಕ್ಕೆ ಸ್ಕ್ರಿಪ್ಟ್ ಮಾಡ್ತಾ ಹೋದೆ. ಅಗೇನ್ ಡಾರ್ವಿನ್ ನೆನಪಾಗೋದಿಲ್ಲ ಅಂತಂದರೆ, ನೀನೇನೇ ಹೇಳೋ ಅದನ್ನು ಡಾಕ್ಯುಮೆಂಟ್ರಿ ಮಾಡಬೇಡ, ಅದಕ್ಕೊಂದು ಕತೆ ಕೊಡೋದೆ. ಸೊ ಅಗೇನ್ ನಾನು ಮತ್ತೆ ಪ್ರೀತಿ ಅನ್ನೋದನ್ನು ಇಟ್ಕೊಂಡೆ, ಬ್ಯೂಟಿಫುಲ್ ಮನಸ್ಸುಗಳು ಅಂತಂದರೆ ಒಂದು ಲವ್ ಸ್ಟೋರಿಯನ್ನು ಮೂಲಕ ಈ ಕಥೆಯನ್ನು ಹೇಳಿದ್ರೆ ಇದನ್ನು ದಾಟಿಸ್ಲಿಕ್ಕೆ ಈಸಿ ಅಂತ ಅನ್ನಿಸಿ ಅದಕ್ಕೊಂದು ಕಥೆ ಮಾಡಿದೆ. ಸೊ ಆ ಕಥೆ ಇಟ್ಕೊಂಡು ಮಾಡ್ತಾಯಿದ್ದಾಗ ಆ್ಯಕ್ಚುಲಿ ಅಷ್ಟೇ ಇನ್ಸಿಡೆಂಟ್ ಮಾಡಿದ್ದಿದ್ರೆ ಅದೊಂದು ಡಾಕ್ಯುಮೆಂಟ್ರಿ ಆಗಿರೋದು ಇದು ಮಾಡ್ತಿದ್ರು. ಮತ್ತು ನನಗೆ ಒಂದು ದೊಡ್ಡ ಆಕ್ರೋಶ ಇತ್ತು ಈ ಸೋಷಿಯಲ್ ಮೀಡಿಯಾ ಆ್ಯಂಡ್ ನ್ಯೂಸ್ ಮೀಡಿಯಾ ಮೇಲೆ, ಅದನ್ನೆಲ್ಲವನ್ನು ಪ್ರತೀಕಾರ ತೀರಿಸ್ಕೋಬೇಕಾಗಿತ್ತು. ಸಿ ಒನ್ ಥಿಂಗ್, ನಾವು ಎಷ್ಟೇ ಕಮರ್ಷಿಯಲ್ಲಾಗಿ ಮಾಡೋಣ, ಏನೇ ಮಾಡೋಣ ಅಂತಂದ್ರೆ ನಾವೇನೋ ಹೇಳೋದು ಇರುತ್ತಮ್ಮ ನಮಗೆ. ಈ ಸ್ಟೋರಿ ನೋಡಿ ನಾನು ಒಳಗಡೆ ಫೀಲ್ ಮಾಡ್ತಾ ಹೋದೆ, ತುಂಬ ಫೀಲ್ ಮಾಡಿದೆ. ಯಾಕಂದರೆ ಆ ಹೆಣ್ಮಗುವಿನ ಬದುಕಿನಲ್ಲಿ ಭಾಳ ದೊಡ್ಡ ದೊಡ್ಡ ದುರಂತಗಳಾಗಿವೆ. ಒಬ್ಬ ಅಣ್ಣ ತನ್ನ ತಂಗಿಗೆ ಮದುವೆ ಮಾಡೋದಕ್ಕೆ ಹೋರಾಡ್ತಾ ಇದ್ದಾನೆ, ಇವರು ನೀಟಿಗೆ ಆ ಥರದೊಂದು ನ್ಯೂಸ್ ಹಾಕ್ಬಿಟ್ಟು ಆ ಮದುವೆನ ಬ್ರೇಕ್ ಮಾಡಾಕ್ಬಿಡ್ತಾರೆ. ಇನ್ನೊಂದು ಹುಡುಗಿ ಭಾಳ ಕಷ್ಟಪಟ್ಟು ಸಂಸಾರನ ತೂಗಿಸ್ಕೊಂಡು ಹೋಗ್ತಿರ್ತಾಳೆ, ಈ ಥರದೊಂದು ನ್ಯೂಸ್ ಬಂದ್ಬಿಟ್ಟು ಅವಳ ಕೆಲ್ಸಕ್ಕೆ ತೊಂದರೆ ಆಗುತ್ತೆ, ಅವಳು ಪ್ರೀತಿ ಮಾಡ್ತಿದ್ದ ಹುಡುಗನ ತೊಂದರೆ ಆಗ್ಬಿಡುತ್ತೆ, ಎಲ್ಲ ಸ್ಟಾಪ್ ಆಗ್ಬಿಡುತ್ತೆ. ಆ್ಯಂಡ್ ಇಟ್ ಈಸ್ ನಾನ್ ಸೆನ್ಸ್, ಯಾರೋ ಏನೋ ಒಂದು 3,000 ಲಂಚ ಕೊಡಲಿಲ್ಲ ಅನ್ನೋ ಕಾರಣಕ್ಕೆ, ಜಸ್ಟ್ ಫಾರ್ 3,000 ರುಪೀಸ್. ಇದೊಂದು ಈಗೋ ಆಗಿ ಅವರದನ್ನು ರೈಡ್ ಮಾಡಿ ಇದು ಹಾಳಾಗೋಗಲಿ, ಇದು ಮೀಡಿಯಾದವ್ರಿಗೆ ಇದೊಂದು ದೊಡ್ಡ ಆಹಾರ ಆಗಿ ಅವರದನ್ನು ಶೋಕೇಸ್ ಮಾಡಿದ ರೀತಿ ಅವ್ರ ಬದುಕು ಚಿತ್ರಾನ್ನ ಆಗೋಯಿತು. ಸೊ ಈ ಥರ ಲಕ್ಷಾಂತರ ಕಥೆಗಳನ್ನು ಆಗಿದ್ದಾವೆ. ನಾನು ಅದನ್ನೆಲ್ಲ ತೋರ್ಸೋಕ್ಕಾಗಲ್ಲ, ಇದನ್ನು ತೋರಿಸೋಣ ಅಂತೇಳಿ ಇಂಟೆನ್ಸ್ ಆಗಿ ಆ ನಂದಿನಿ ಅನ್ನೋ ಪಾತ್ರ ಕ್ರಿಯೇಟ್ ಮಾಡಿದೆ. ಅವಳಿಗೆ ಪ್ರಶಾಂತ್ ಅಂತ ಅವನು ಕ್ಯಾರೆಕ್ಟರ್ ಕ್ರಿಯೇಟ್ ಮಾಡಿ, ಅವನು ಎಲ್ಲವನ್ನು ಬೇಗ ನಂಬುವವನು, ಇನ್ಫ್ಲೂಯೆನ್ಸ್ ಆಗುವವನು ಅನ್ನೋ ಥರನೇ ನಾವೇ ಸಮಾಜನೇ ಹಾಗೆ, ಅವನೇ ಸಮಾಜ. ಆ ಥರ ಕ್ರಿಯೇಟ್ ಮಾಡಿ ಡಿಸೈನ್ ಮಾಡ್ತಾ ಹೋದೆ. ನನ್ನೊಳಗಡೆ ಆ ನಂದಿನಿ ಪಾತ್ರ ಅದೆಷ್ಟು ಡೀಪಾಗಿ ಹೋಯಿತು ಅಂತಂದರೆ, ಅವಳಾಗಿ ನಾನು ಹತ್ತಿದ್ದೀನಿ ಮತ್ತು ಅವಳಿಗೆ ರಿಯಾಕ್ಟ್ ಮಾಡೋ ಆಡಿಯನ್ಸಾಗಿ ನಾನು ಹತ್ತಿದ್ದೀನಿ, ಇದೆಲ್ಲ ಪ್ರೋಸೆಸ್ ಆಗಿ ಅಕ್ಷರಗಳು ಶುರು ಆದದ್ದು. ಆಮೇಲೆ ಅದು ಫಾರ್ಮೆಟ್ ಸ್ಕ್ರೀನ್ ಪ್ಲೇ ಆಗಿ ಅದು ಆಮೇಲೆ ಆ ಆ್ಯಕ್ಟ್ರೆಸ್ಗೆ ಹೋಗಿ ಅವಳು ಅದನ್ನು ಅಭಿನಯಿಸಿ ಅದಾದಮೇಲೆ ಅದು ಆಡಿಯನ್ಸಿಗೆ ತಲುಪಿರೋದು.